ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಒಳ್ಳೆಯ ಬೆಳೆಗಳಾಗಿ ನಮ್ಮ ಪ್ರಜೆಗಳೆಲ್ಲರೂ ಆ ಸಿರಿಧಾನ್ಯ ಜ್ಞಾನದಿಂದ ಸುಖ ಸಂತೋಷದಿಂದಿರುವರು. ಮತ್ತೇನ ಪಡೆ ಮಹಾಪ್ರಭು? ಬಹಳ ಸಂತೋಷ ಮಹಾಮಂತ್ರಿ. ಮಹಾಪ್ರಭು ನಿಮ್ಮ ಪೀಠವನ್ನು ಅಲಂಕರಿಸಿ. ಮಹಾಪ್ರಭು ಸೈನ್ಯ ಅಧ್ಯಕ್ಷನೇ. ಮಹಾಪ್ರಭು ಕ್ರಮದಲ್ಲಿಟ್ಟಿರುವೆ. ಅಲ್ಲದೆ ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳು ನಮ್ಮ ಬೊಕ್ಕಸ ಭಂಡಾರಕ್ಕೆ ಬರುತ್ತಿರುವುದೆ, ಅದನ್ನು ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವೆನು. ಶತಾಳಿದೆನು ನಾ
ಮನದೊಳ್ ಪರುಷ ತಾಡಿದೆನು ನಾ ಹೇಷ್. ನಿನ್ನಂತ ಬುದ್ಧಿಶಾಲಿಯಾದ ಮಂತ್ರಿಯು, ಇಂತಹ ಸಹಾಯ ಸೂರನಾದ ಸೈನ್ಯಾಧ್ಯಕ್ಷನು ಎನ್ನ ಈ ಕಳಿಂಗ ನಗರದಲ್ಲಿರುವಾಗ ಏನಗು ಎನ್ನ ಈ ಕಳಿಂಗ ನಗರಕ್ಕೂ ಒಂದು ಕೊರತೆಗಳೆಂದರೇನು? ಬಹಳ ಸಂತೋಷ, ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ. ಮಹಾಮಂತ್ರಿ, ಮಹಾಪ್ರಭು, ಈ ದಿನವಾದರೂ ನನ್ನ ಎಡಭುಜ ಮತ್ತು ಎಡನೇತ್ರ ಒಂದೇ ಸಮನೆ ಹದರುತ್ತಿರುವುದು ಕಾರಣವೇನಿರಬಹುದು ಮಂತ್ರಿ? ಮಹಾಪ್ರಭು, ನಮ್ಮ ಆಸ್ಥಾನದಲ್ಲಿರುವ ಬಸವ ಶಕ್ತನವನ್ನು ಪಂಡಿತರನ್ನು ಕರೆಸಿ ಆ ವಿಚಾರವನ್ನು ಈಗಲೇ ತಿಳಿದರೆ ಬಹಳ ಒಳ್ಳೆಯದು ಮಹಾಪ್ರಭು. ಯಾರಲ್ಲಿ? ಆಸ್ಥಾನದ ಬ್ರಾಹ್ಮಣೋತ್ತಮರನ್ನು ಬರಮಾಡಿ. ಚಾರಣೆಯ ವರ್ತಮಾನವೇನು ಅವರನ್ನು ಬಹಳ ಗೌರವದಿಂದ ಒಳಗೆ ಬರಮಾಡಿ. ಬ್ರಾಹ್ಮಣೋತ್ತಮರಿಗೆ ನಮಸ್ಕರಿಸುವೆನು. ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ರಾಜೇಂದ್ರ, ನನ್ನನ್ನು ರಾಜ್ಯಾಸ್ಥಾನಕ್ಕೆ ಕರೆಸಲು ಕಾರಣವಾದ್ರೆ ಏನು ಮಹಾರಾಜ? ಬ್ರಾಹ್ಮಣೋತ್ತಮರೇ, ಈ ದಿನವಾದರೂ ನನ್ನ ಎಡಭುಜ ಮತ್ತು ಎಡನೇತ್ರ ಒಂದೇ ಸಮನೆ ಹೆದರುತ್ತಿರುವುದು ಕಾರಣವೇನಿರಬಹುದು ಸ್ವಾಮಿ? ಮಹಾರಾಜ, ಈ ದಿವಸವಾದರೂ ನಿಮ್ಮ ಎಡಭುಜ ಎಡನೇತ್ರವಾಗುತ್ತಿರುವುದು ನವಗ್ರಹಗಳು ಅನುಕೂಲವಾಗಿ ಕಾಲವನ್ನು ಕಳೆಯುತ್ತಿಲ್ಲ, ಆದ್ದರಿಂದ ಈ ಎಡಭುಜ ಎಡನೇತ್ರವಾದರೂ ಒಂದೇ ಸಮನೆ ಹೆದರುತ್ತಿರುವುದು ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ನವಗ್ರಹಗಳು ನವಗ್ರಹಗಳೆಂದು ಹೇಳುತ್ತಿರುವರಲ್ಲ, ಎಲ್ಲಾ ಗ್ರಹಗಳು ಒಂದೇ ರೀತಿಯಾದ ಫಲಗಳನ್ನು ಕೊಡುವವು ಅಥವಾ ಒಂದೊಂದು ಗ್ರಹಗಳು ಒಂದೊಂದು ರೀತಿಯಾದ ಫಲಾಫಲಗಳನ್ನು ಕೊಡುವವು? ದಯವಿಟ್ಟು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಹಾಗಾಗಲಿ ಮಹಾರಾಜ, ನವಗ್ರಹಗಳು ಒಂದೊಂದು ಗ್ರಹಗಳು ಒಂದೊಂದು ರೀತಿಯಾಗಿ ಫಲಾಫಲವನ್ನು ನೀಡುತ್ತವೆ. ನಾವು ಹೇಳುವಂತಹ ವಿಚಾರ ಒಂದೊಂದು ಗ್ರಹಗಳ ವಿಚಾರಕ್ಕೆ ಒಂದೊಂದು ರೀತಿಯಾಗಿಂತಹ ನೀವು ಪೂಜೆಯನ್ನು ಸಲ್ಲಿಸಿದಾದಲ್ಲಿ ಆ ಗ್ರಹಗಳ ವಿಚಾರವನ್ನು ಹೇಳುತ್ತೇನೆ. ಆಗಬಹುದು, ತಿಳಿಸುವಂತರಾಗಿ. ಮೊದಲನೇ ಗ್ರಹವಾಗಿದ್ದ ಸೂರ್ಯಗ್ರಹ, ಈ ಸೂರ್ಯದೇವನ ಮಹಿಮೆಯನ್ನು ಹೇಳುತ್ತೇನೆ ಕೇಳುವಂತರಾಗಿ ಮಹಾರಾಜ. ಹಾಗೂ ತಿಳಿಸುವಂತರಾಗಿ ಮೊದಲನೇ ಗ್ರಹವಾಯಿತ ಸೂರ್ಯಗ್ರಹ, ಈ ಸೂರ್ಯದೇವನಿಗೆ ಗೋಧಿ ಕಾಳನ್ನು ಧಾನ್ಯವಾಗಿಟ್ಟು ಪ್ರಿಯವಾಗಿದ್ದ ಬಿಳಿ ಎತ್ತರ ಎಲೆಯನ್ನು ಪತ್ರೆಯಾಗಿಟ್ಟು ಕೆಂಪು ವಸ್ತ್ರವನ್ನಿಟ್ಟು ಗಂಧ
ಪುಷ್ಪ ಅಕ್ಷದಾರಿಗಳಿಂದ ಫಲಪುಷ್ಪಾರಿಗಳನ್ನರ್ಪಿಸಿ ಆ ಸೂರ್ಯದೇವನಿಗೆ ಪೂಜೆಯನ್ನು ಸಲ್ಲಿಸಿದಾಗಲಿ ಆರೋಗ್ಯ ಭಾಗ್ಯ ಸಿರಿ ಸಂಪದ ಭೋಗ ಸಂಪದವನ್ನು ಕೊಟ್ಟು ಕಾಪಾಡ್ತಾರೆ. ಆದ್ದರಿಂದ ಬಹಳ ಭಯಭಕ್ತಿಗಳಿಂದ ಆ ಸೂರ್ಯದೇವರಿಗೆ ಪೂಜೆ ಮಾಡುವಂತರಾಗಿ ಮಹಾರಾಜ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಸೂರ್ಯಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಹಾಮಂತ್ರಿ, ಆ ಸೂರ್ಯಗ್ರಹಕ್ಕೆ ಪೂಜೆಯನ್ನು ಮಾಡಿಸಿ. ಬ್ರಾಹ್ಮಣೋತ್ತಮರೇ, ಮಹಾರಾಜರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮುಂದಿನ ಗ್ರಹವಾಗಿ ಮಹಾರಾಜ, ಎರಡನೇ ಗ್ರಹವಾಗಿದ್ದ ಚಂದ್ರಗ್ರಹ, ಈ ಚಂದ್ರದೇವನು ಬಹಳ ಶಾಂತ ರೂಪವುಳ್ಳವನು. ಆದ್ದರಿಂದ ಬಿಳಿ ಧಾನ್ಯವಾಗಿದ್ದ ಅತ್ಯಂತ ಧಾನ್ಯವನ್ನಿಟ್ಟು, ಮುತ್ತುಕದ ಎಲೆಯನ್ನು ಪತ್ರೆಯಾಗಿಟ್ಟು, ಬಿಳಿಯ ವಸ್ತ್ರವನ್ನಿಟ್ಟು, ಗಂಧ ಪುಷ್ಪ ಅಕ್ಷದಾರಿಗಳಪ್ಪಿಸಿ ಫಲಪುಷ್ಪಾದಿಗಳಿಂದ ಚಂದ್ರದೇವರಿಗೆ ಪೂಜೆ ಸಲ್ಲಿಸಿದಾದರೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡುವಂತನಾಗುತ್ತಾನೆ ಮಹಾರಾಜ. ಆದ್ದರಿಂದ ಬಹಳ ಭಯಭಕ್ತಿಗಳಿಂದ ಪೂಜೆ ಮಾಡುವಂತನಾಗಿ ಮಹಾರಾಜ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಚಂದ್ರಗ್ರಹದ ವಿಚಾರವನ್ನು ಕೇಳಿ ಅತ್ಯಾನಂದವಾಯಿತು. ಮಹಾಮಂತ್ರಿ, ಆ ಚಂದ್ರಗ್ರಹಕ್ಕೆ ಪೂಜೆಯನ್ನು ಮಾಡಿಸಿ. ಬ್ರಾಹ್ಮಣೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮುಂದಿನ ಗ್ರಹವಾಗಿದ್ದಹ ಮೂರನೇ ಗ್ರಹವಾದಂತಹ ಮಂಗಳ ಗ್ರಹ, ಆ ಮಂಗಳದೇವನ ವಿಚಾರವನ್ನು ಹೇಳ್ತೇನೆ. ಅಂಗೋಪಾಂಗವಾಗಿ ಕೇಳುವಂತರಾಗಿ, ಸಕಲ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತನಾಗುತ್ತಾನೆ. ಆದ್ದರಿಂದ ಬಹಳ ಭಯಭಕ್ತಿಗಳಿಂದ ಧೂಪ ದೀಪಾದಿಗಳಿಂದ ಆ ಮಂಗಳದೇವನಿಗೆ ಪೂಜೆ ಮಾಡುವಂತರಾಗಿ ಮಹಾರಾಜರೇ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತ ಆ ಅಂಗಾರಕ ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಮಹಾಮಂತ್ರಿ, ಆ ಅಂಗಾರಕ ಗ್ರಹನಿಗೆ ಪೂಜೆಯನ್ನು ಮಾಡಿಸು. ಆಗಬಹುದು. ಮಂಗಳದೇವನ ಪಾದಾರವಿಂದ ಬ್ರಾಹ್ಮಣೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮಹಾರಾಜ, ಮುಂದಿನ ಗ್ರಹವಾಗಿದ್ದ ಬುಧ ಗ್ರಹ, ಬುಧದೇವನು ಬಹಳ ಬುದ್ಧಿವಂತ ಗ್ರಹನು. ಆದ್ದರಿಂದ ಆತನಿಗೆ ಹೆಸರು ಧಾನ್ಯವಾಗಿದ್ದ ಹೆಸರು ಕಾಳನ್ನಿಟ್ಟು, ಆತನಿಗೆ ಪ್ರಿಯವಾಗಿದ್ದ ಪತ್ರೆ ಉತ್ತರಾಣಿಕೆ ಎಲೆಯನ್ನು ಪತ್ರೆಯಾಗಿಟ್ಟು,
ಆದರೆ ಪ್ರಿಯವಾಗಿದ್ದ ಹಸಿರು ಬಣ್ಣದ ವಸ್ತ್ರವನ್ನಿಟ್ಟು ಗಂಧ ಪುಷ್ಪಾಕ್ಷದಾಯಿಂದ ಫಲಪುಷ್ಪಿಸಿ ಆ ಬುದ್ಧದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾದಲ್ಲಿ ಒಳ್ಳೆಯ ಬುದ್ಧಿ ಫಲವನ್ನು ಕಟ್ಟು ಕಾಭಾರವಾಗುತ್ತಾನೆ. ಆದ್ದರಿಂದ ಬಹಳ ಭಯಭಕ್ತಿಗಳಿಂದ ಧೂಪದೀಪಾಯಿಂದ ನೈವೇದ್ಯವನ್ನಿಟ್ಟು ಆ ಬುದ್ಧದೇವನಿಗೆ ಪೂಜೆ ಮಾಡುವಂತರಾಗಿ ಮಹಾರಾಜರೇ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಬುಧಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಮಹಾಮಂತ್ರಿ, ಆ ಬುಧಗ್ರಹಕ್ಕೆ ಪೂಜೆಯನ್ನು ಮಾಡಿಸುವುದೇವನ ಬ್ರಾಹ್ಮಣೋತ್ತಮರಿ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುತ್ತಾರಾಗಿ. ಮುಂದಿನ ಗ್ರಹವಾಗಿದ್ದ ಗುರುಗ್ರಹ, ಆ ಗುರುದೇವನ ಮಹಿಮೆಯನ್ನು ಹೇಳುತ್ತೇನೆ ಕೇಳುವುದಾಗಿ ಮಹಾರಾಜರೇ. ಬ್ರಾಹ್ಮಣೋತ್ತಮರೇ, ಆ ಗುರುಗ್ರಹದ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು. ಮಹಾಮಂತ್ರಿ, ಆ ಗುರುಗ್ರಹಕ್ಕೆ ಪೂಜೆಯನ್ನು ಮಾಡಿಸು. ಆಗಬಹುದು. ಗುರುದೇವನ ಬಾಲಾರವಿಂದ ಬ್ರಾಹ್ಮಣೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮುಂದಿನ ಗ್ರಹವಾಗಿದ್ದ ಶುಕ್ರ ಗ್ರಹ, ಆ ಶುಕ್ರದೇವನಾದರೂ ಬಹಳ ಐಶ್ವರ್ಯವಂತವಳು. ಆತನಿಗೆ ಅವರೇ ಕಾಳು ಧಾನ್ಯವನ್ನಿಟ್ಟು ಅತ್ತಿ ಎಲೆಯನ್ನು ಪತ್ರೆ ಆಗಿಟ್ಟು ಶುಕ್ರದೇವನ ಬಿಳಿ ಶುಭ್ರ ವಸ್ತ್ರವನ್ನಿಟ್ಟು ಗಂಧ ಪುಷ್ಪಾಕ್ಷದಾಯಿಂದ ಫಲಪುಷ್ಪಾಯಿಂದ ಲಕ್ಷಿಸಿ
ಶುಕ್ರದೇವನಿಗೆ ಪೂಜೆಯನ್ನು ಸಲ್ಲಿಸಿದಾದಲ್ಲಿ ಐಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತಾನೆ. ಆದ್ದರಿಂದ ಬಹಳ ವೈಭಕ್ತಿಗಳಿಂದ ಆ ಶುಕ್ರದೇವನಿಗೆ ಪೂಜೆ ಮಾಡುವಂತರಾಗಿ ಮಹಾರಾಜರೇ. ಬಹಳ ಸಂತೋಷ, ಬಹಳ ಸಂತೋಷ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಶುಕ್ರಗ್ರಹದ ವಿಚಾರವನ್ನು ಕೇಳಿ ಅತ್ಯಾನಂದವಾಯಿತು. ಮಹಾಮಂತ್ರಿಗಳೇ, ಶುಕ್ರಗ್ರಹಕ್ಕೆ ಪೂಜೆಯನ್ನು ಮಾಡಿಸಿ. ಬ್ರಾಹ್ಮಣೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮುಂದಿನ ಗ್ರಹವಾಗಿದ್ದಂತಹ ರಾಹು ಮತ್ತು ಕೇತುಗಳಾಗಿದ್ದಂತಹ ಆ ಎರಡು ಗ್ರಹ ವಿಚಾರವನ್ನು ಹೇಳುತ್ತೇನೆ. ಸಾಂಗೋ ಭಾಗವಾಗಿ ಕೇಳುವಂತರಾಗಿ ಮಹಾರಾಜ. ಆದ್ದರಿಂದ ಇವರಿಬ್ಬರಿಗೂ ಸಹ ಸಮಭಾಗವಾಗಿ ಜೋಡಿ ಪೂಜೆ ಮಾಡುವಂತರಾಗಿ ಮಹಾರಾಜರೇ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತ ಆ ರಾಹುಕೇತು ಗ್ರಹಗಳ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು. ಮಹಾಮಂತ್ರಿ, ಆ ರಾಹುಕೇತು ಗ್ರಹಗಳಿಗೆ ಪೂಜೆಯನ್ನು ಮಾಡಿಸು. ಆಗಬಹುದು. ರಾಹುಕೇತುಗಳ ಪಾದಾರವಿಂದಲೇ ಶನಿಗ್ರಹ. ಆ ಶನಿದೇವರ ವಿಚಾರವನ್ನು ಹೇಳುತ್ತೇನೆ. ಸಾಂಗ ಬಾಂಧವಾಗಿ ಕೇಳುವಂತಾಗಿ ಮಹಾರಾಜರು. ಹಾಗೆ ಆಗಲಿ, ತಿಳಿಸುವಂತರಾಗಿ.
ರೂಪಿಯುಳ್ಳವನು. ಆದ್ದರಿಂದ ಆಗ್ನೆ ಕಪ್ಪು ಧಾನ್ಯವಾಗಿದ್ದ ಎಳ್ಳನ್ನಿಟ್ಟು, ಚವಿಪತ್ರೆ ಆಗಿದ್ದ ಬನ್ನಿಯ ಪತ್ರೆಯನ್ನಿಟ್ಟು, ಕಪ್ಪು ವಸ್ತ್ರವನ್ನಿಟ್ಟು, ಗಂಧ ಪುಷ್ಪ ಅರ್ಪಿಸಿ ಫಲಪುಷ್ಪಾಲಿಂದ ಆ ಶ್ರೀದೇವರಿಗೊಂದು ಪೂಜೆಯನ್ನು ಮಾಡಿ, ತದನಂತರ ಆತನಾಗಿ ಹುಟ್ಟಿದಾಗ ತನ್ನ ತಂದೆಯನ್ನು ಪಿಡಿದು ಪರಿಯನ್ನು ಕೊಟ್ಟಂತಹ ಪರಿಯನ್ನು ಮುಂದೆ ತಿಳಿಸುತ್ತೇನೆ. ಆದ್ದರಿಂದ ಮಹಾವೈಭಕ್ತಿಯಿಂದ ಆ ಶ್ರೀದೇವರು ಪೂಜೆ ಮಾಡುವಂತರಾಗಿ ಮಹಾರಾಜ. ಮಹಾಮಂತ್ರಿ, ಆ ಶ್ರೀದೇವರಿಗೆ ಗಂಧ ಪುಷ್ಪ ಫಲ ಇತ್ಯಾದಿಗಳಿಂದ ಆ ಶ್ರೀದೇವರಿಗೆ ಪೂಜೆಯನ್ನು ಮಾಡಿಸಿ. ಆಗಬಹುದು ಬ್ರಾಹ್ಮಣೋತ್ತಮರೇ. ಅವರ ವಿಚಾರವನ್ನು ಮುಂದುವರೆಸುವಂತರಾಗಿ ಮಹಾರಾಜ ತಾಯಿಯವರ ಪ್ರೀತಿ ವಾತ್ಸಲ್ಯಕ್ಕೆ, ಮಕ್ಕಳಿರುವುದು ತಂದೆ ತಾಯಿಯವರ ರಕ್ಷಣೆಗೆ. ಹೀಗಿರುವಲ್ಲಿ ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಿರುವನೆ. ಅದು ಅಲ್ಲದೆ ನನ್ನ ವಂಶದವರಾದ ನಳ, ಹರಿಶ್ಚಂದ್ರ, ಕುರುರವ, ಮಹಾಂಗಾತ ಮೊದಲಾದವರಿಗೆ ಕಷ್ಟವನ್ನು ಕೊಟ್ಟಿರುವನೆ. ಅಂತಹ ಶನಿಯನ್ನು ನಾನು ಪೂಜಿಸುವುದೇ. ಛೇ ಛೇ Thank you.
ಕದಿಯ ಚೂರ ಕಿಂತ ಪಡದಾದ ಕಂತು ನೀವು ಹೇಳುತ್ತಿರುವ ಆ ಶನಿಯು ನೀಚ ಹದಮ ಅವಿನೇಯ ವಂಚಕ. ಅಂತಹ ಶನಿಯನ್ನು ನಾನು ಪೂಜಿಸುವುದೇ. ಛೇ ಛೇ, ಎಂದಿಗೂ ಸಾಧ್ಯವಿಲ್ಲ. ಎಲ್ಲರೂ ನನ್ನ ಸಭೆಯಲ್ಲಿ ಆ
ಛಾಯಾದೇವಿ ಪುತ್ರರಾದ ಶನಿದೇವರೇ, ಇದೋ ತಮ್ಮ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವೆ ನೀವು ಸ್ವಾಮಿ. ಸಾಮಂತ ರಾಜರಿಂದ ಕೂಡಿದ ರಾಜಸಭೆಯಲ್ಲಿ ತಿಳಿಯದೇ ನಿಮ್ಮನ್ನು ಜರಿದು ನಿಮ್ಮ ಉಗ್ರ ಕೋಪಕ್ಕೆ ಒಳಗಾಗಿರುವೆನು ಸ್ವಾಮಿ. ನೀವೇ ತಂದೆ, ನೀನೇ ತಾಯಿ, ಬಂದು ಬಳಗವು ನೀನೆಂದು ನಂಬಿರುವೆನೋ ಪರಮಾತ್ಮ. ನಾನು ಮಾಡಿರುವ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಇದೋ ತಮ್ಮ ಪಾದಗಳ ಮೇಲೆ ಕೇಳಿದ ಮಾತ್ರಕ್ಕೆ ಇಂದ್ರ ಚಂದ್ರ ಅಷ್ಟಧಿಕ ಪಾಲಕರೇ ಗಡ ಗಡ ನಡೆದವರು. ಈಗಿರುವಲ್ಲಿ ಕೇವಲ ನರಾದವನು ನೀನು ಕೂಡಿದ ರಾಜ್ಯಸಭೆಯಲ್ಲಿ ಅನ್ನಮದ ಐಶ್ವರ್ಯವದ ಯೌವನ ಮದದಿಂದ ತಾಂಡವನ್ನು ಮಾಡುತ್ತಾ ಪಕಾಪಕದಿಂದ ಜರಿದೆಯೋ ಕುಲ್ಲೇ. ನಿನಗೆ ಕೊಡಬಾರದ ಕಷ್ಟವನ್ನು ಕೊಡದೇ ಹೋದರೆ ಗೌರವಿನಂದನಂದೇ ಭಾಸ್ಕರ ಪುತ್ರನೇ ನಮ್ಮ ಸಹೋದರನೆಲ್ಲ ಪರಮಾತ್ಮ.
ಏನಿದೆ ದೇವ? ಸುಳು ತಂದ ನಾನು ಆಡಿದ ತುಸು ನುಡಿಗಳನ್ನ ತಂದೆಯವರಾದ ತಮ್ಮ ಮನಸ್ಸಿಗೆ ತಂದುಕೊಳ್ಳದೆ ನಾನು ಮಾಡಿರುವ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ನಿಮ್ಮ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವೆನು ಸ್ವಾಮಿ. ಅದು ಅಲ್ಲದೆ ಸದಾ ತಮ್ಮ ಧ್ಯಾನದಲ್ಲಿರುವೆನೋ ಸ್ವಾಮಿ, ಸದಾ ನನ್ನ ರಾಜ್ಯದಲ್ಲಿ ನಿಮ್ಮ ಸೇವೆಯಲ್ಲಿರುವಂತೆ ಆಜ್ಞೆಯನ್ನು ಮಾಡುವೆನು ಪರಮಾತ್ಮ. ನಾನು ಮಾಡಿರುವ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಯಾವ ಅನ್ನಮದ ಐಶ್ವರ್ಯಮದ ರಾಜ್ಯ ಮದದಿಂದ ಕೂಡಿದ ರಾಜ್ಯಸಭೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಕರ ತಾಂಡನವನ್ನು ಮಾಡುತ್ತಾ ಜರಿದೆಯೋ ಪುನೆ ದುರಂಕಾರಿ ಅದೇ ಕರಗಳಿಂದ ಮನೆ ಮನೆ ಬಾಗಿಲಿಗೆ ಹೋಗಿ ತುತ್ತು ಅನ್ನಕ್ಕಾಗಿ ಅಲೆಯುವಂತೆ ಮಾಡದೆ ಹೋದರೆ ದುರಂಕಾರಿ ರವಿನಂದನೇ ಭಾಸ್ಕರ ಪುತ್ರನೇ ಯಮನ ಸಹೋದರನಲ್ಲ, ಇದು ತಕ್ಕ ಕಾರ್ಯವನ್ನು ಮಾಡಲು ನಾನೀಗ ಹೊರಡಲು ಬರಬೇಕು. ಶನಿದೇವಿಯರ ಕೆಂಪೇರಿದ ನೇತ್ರಗಳು ಮತ್ತು ಉಗ್ರವಾದ ಕೋಪವೇ ನನ್ನ ಕಣ್ಣಿಗೆ ತೋರುತ್ತಿರುವುದಲ್ಲ. ಮಹಾಮಂತ್ರಿಗಳೇ, ನೀವುಗಳಾದರೂ ನಿಮ್ಮ ಗೃಹಗಳಿಗೆ ತೆರಳಿ, ನಾನು ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆದು ಬರುವೆನು.